ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತ್ರೀ ಚೇತನ ಉದ್ಯಮಿ ಹಾಗೂ ಸಮಾಜ ಸೇವಕಿ ಶುಭಾ ಸಂಜಯ್ ಅರಸ್ ಅವರೊಂದಿಗೆ ಆತ್ಮೀಯ ಮಾತುಕತೆ ನಡೆಸಿಕೊಡುತ್ತಿದ್ದಾರೆ ಅಬ್ದುಲ್ ರಶೀದ್. ಕೇಳುಗರಿಗೆಲ್ಲ ನಮಸ್ಕಾರ. ಸ್ತ್ರೀ ಚೇತನ ವಾರದ ಮಾತುಕತೆಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಜೊತೆ ಉದ್ಯಮಿ, ವಸ್ತ್ರ ವಿನ್ಯಾಸಕಿ, ಪುಸ್ತಕ ಪ್ರೇಮಿ, ಮೈಸೂರು ಬುಕ್ ಕ್ಲಬ್ಗಳ ಹಿಂದಿರುವ ಪ್ರೇರಕ ಶಕ್ತಿ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಸಾಹಿತ್ಯ ಸಂಭ್ರಮ ಅಂದರೆ 2017 ನಡೆಯುತ್ತಾ ಇರುವ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ನ ಜನಪ್ರಿಯ ಸಂಯೋಜಕಿ ಶ್ರೀಮತಿ ಶುಭಾ ಸಂಜಯ್ ಅರಸ್ ಅವರು ಇದ್ದಾರೆ. ಶುಭಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನನಗೂ ಇಲ್ಲಿ ಬಂದಿರೋದು ಬಹಳ ಸಂತೋಷವಾಗಿದೆ. ಶುಭ, ನೀವು ಮೈಸೂರಿನಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು, ಆದರೆ ನಿಮ್ಮ ಆಸೆ ಏನು ಅಂತಂದರೆ ಮೈಸೂರಿಗೆ ಜಗತ್ತಿನ ಎಲ್ಲ ಶ್ರೇಷ್ಠ ಪ್ರತಿಭೆಗಳನ್ನು ಕರೆತಂದು ಮೈಸೂರಿಗರಿಗೆ ಅವರ ಮಾತುಗಳನ್ನು ಕೇಳಿಸ್ಬೇಕು ಅಥವಾ ಅವರ ಸಂಗೀತವನ್ನು ಕೇಳಿಸ್ಬೇಕು ಅಂತ. ನೀವು ಪುಟ್ಟ ಹುಡುಗಿಯಾಗಿದ್ದಾಗ ತುಂಬ ವರ್ಷಗಳ ಹಿಂದೆ ಮೈಸೂರು ಆಕಾಶವಾಣಿ ಇದೇ ಸ್ಟುಡಿಯೋದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನೆಲ್ಲ ರಾಮೇಶ್ವರಿ ವರ್ಮಾ ಅವರ ಜೊತೆ ಬಂದು ನಾಟಕಗಳಲ್ಲೆಲ್ಲ ಭಾಗವಹಿಸಿದ್ರಿ. ಈ ಪುಟ್ಟ ಹುಡುಗಿಗೆ ಮುಂದೆ ಒಂದು ದಿನ ನಾನು ಹೀಗೆ ಮೈಸೂರಿನಲ್ಲಿ ಒಂದು ಲಿಟ್ರೇಚರ್ ಫೆಸ್ಟಿವಲ್ ಅಂತ ನಡೆಸಿ ಮೈಸೂರಿಗರಿಗೆ ಜಾಗತಿಕ ಪ್ರತಿಭೆಗಳನ್ನು ಕರೆತರ್ತೀನಿ ಅನ್ನುವ ಏನಾದರೂ ಒಂದು ಅನ್ನಿಸ್ತಾ ಇತ್ತು, ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತಿತ್ತು ನಿಮಗೆ? ಇದು ನಾನು ಯಾವಾಗಲೂ ಇದನ್ನು ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು. ಏನು ಮಾಡ್ತೀನಿ ಅನ್ನೋದು, ನಾನು ನಮ್ಮ ದೊಡ್ಡ ತಾತ ಚದುರಂಗ ಅವರು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಆವಾಗ ನಮ್ಮ ತಾತ ಜಯದೇವರಾಜ ಅರಸು ನನ್ನ ಕರ್ಕೊಂಡು ಹೋಗಿದ್ರು ಅದನ್ನು ನೋಡೋಕ್ಕೆ. ಮೋಸ್ಟ್ಲಿ ಆ ಥಾಟ್ ಅಲ್ಲಿಂದ ಶುರುವಾಗಿದೆ ನನಗೆ. ಕೈ ಹಿಡ್ಕೊಂಡು ಈ ತಾತನ ಜೊತೆ ನಿಂತ್ಕೊಂಡು ಆ ತಾತನ ನೋಡುವಾಗ ನನಗೆ ಅನ್ನಿಸ್ತಾ ಇದ್ದಿದ್ದು, ನಮ್ಮ ಮೈಸೂರಲ್ಲಿ ಯಾಕೆ ಇದು ಮಾಡಬಾರ್ದು ಅಂತ. ಮೈಸೂರಲ್ಲಿ ನಡೀತಾ ಇತ್ತೇನೋ ನಂಗೆ ಗೊತ್ತಿಲ್ಲ, ಯಾಕಂದರೆ ಇಲ್ಲಿಗೆ ನನ್ನ ಕರ್ಕೊಂಡು ಹೋಗಿದ್ರು. ಆವಾಗಿಂದ ಅದು ನನ್ನ ತಲೆಯಲ್ಲಿ ಇದ್ದೇ ಇತ್ತು. ಸಾಹಿತ್ಯ ಸಂಭ್ರಮನೇ ಮಾಡ್ತೀನಿ ಅನ್ನೋ ವಿಷಯ ನಂಗೆ ಗೊತ್ತಿರಲಿಲ್ಲ, ಬಟ್ ಖಂಡಿತ ಏನೋ ಮಾಡ್ತೀನಿ, ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು, ಸಾಹಿತಿಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋದು ನನಗೆ ಗೊತ್ತಿತ್ತು. ಅಂದರೆ ನೀವು ಅರಸು ಮನೆತನದಲ್ಲಿ ಹುಟ್ಟಿದ ಆ ಹುಡುಗಿ, ಜೊತೆಗೆ ಚದುರಂಗರಂತಹ ಶ್ರೇಷ್ಠ ಬರಹಗಾರನ ಬಹಳ ಹತ್ತಿರದ ಒಡನಾಟದಲ್ಲಿ ಇದ್ದವರು. ಆ ನಿಮ್ಮ ಬಾಲ್ಯದಲ್ಲಿ ಈ ಥರ ಸಾಹಿತ್ಯ, ಸಂಗೀತ, ಅರಮನೆ, ಮೈಸೂರಿನ ಈ ದಸರಾ ಸಂಭ್ರಮಗಳೆಲ್ಲ ನಿಮ್ಮ ಮನಸ್ಸಲ್ಲಿ ಹೇಗೆ ಒಡಮೂಡ್ತಾ ಇತ್ತು? ಆಗಿನ ದಿನಗಳನ್ನು ನಮಗೆ ನೆನಪು ಮಾಡಿಕೊಡ್ತೀರಾ? ನಮ್ಮ ಮನೆಯಲ್ಲಿ ದಸರಾ ಮತ್ತು ಈ ಸಾಹಿತ್ಯ ಸಮ್ಮೇಳನಗಳು ಇದೆಲ್ಲ ತುಂಬಾ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ನಮ್ಮ ಚಿಕ್ಕ ತಾತ ಬಂದು ವೈಸ್ ಚಾನ್ಸ್ಲರ್ ಆಗಿದ್ದರು. ನಮ್ಮ ಮುತ್ತಜ್ಜಿ ಬದುಕಿದ್ರಿಂದ ನಾವು ಹೆಚ್ಚು ಕಮ್ಮಿ ಆ ಮನೆಯಲ್ಲಿ ಓಡಾಡ್ತಾನೆ ಇದ್ವಿ. ಅಲ್ಲಿ ಬರ್ತಾ ಇದ್ದಿದ್ದ ಜನಗಳೆಲ್ಲ ಇಂಥವ್ರೆ, ಸಾಹಿತಿಗಳು ಮತ್ತು ಫಿಲಮ್ ಪ್ರೊಡ್ಯೂಸರ್ಸು, ಈ ಥರ ಎಲ್ಲ ಮೇಧಾವಿಗಳೇ ಬರ್ತಾ ಇದ್ರು. ಆವಾಗ ನಾವು ಮಕ್ಕಳುಗಳು ಎಷ್ಟೊಂದು ಜನ ಆಟ ಆಡೋಕ್ಕೆ ಓಡ್ತಾ ಇದ್ರು, ನಾನು ಅಲ್ಲಿರ್ತಾ ಇದ್ದೆ. ನಾನು ಮೊದಲನೇ ಮೊಮ್ಮಗಳು ಅಂತನ ಅಥವಾ ನನಗಿದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತನ ಗೊತ್ತಿಲ್ಲ ನನಗೆ, ಬಟ್ ನಾನು ಅಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದೆ. ನಾನು ತುಂಬ ಟೈಮ್ನ ವೈಸ್ ಚಾನ್ಸಲರ್ ಬಂಗ್ಲೋರಲ್ಲಿರುವಂಥ ಲೈಬ್ರರಿಯಲ್ಲಿ ಕಳೆದಿದ್ದೀನಿ. ನನ್ನ ನೆಂಟರುಗಳೆಲ್ಲರೂ ಆಟಾಡೋಕ್ಕೆ ಅಂತ ಹೋದರೆ, ಈಗ ಅಲ್ಲಿ ಮಹಾರಾಜಾಸ್ ಯುವರಾಜಾಸ್ಗೂ ಇದಕ್ಕೂ ಮಧ್ಯ ಕಾಂಪೌಂಡ್ ಬಂದಿದೆ, ಅವಾಗೇನೂ ಇರಲಿಲ್ಲ. ಸೊ ನಾವು ಇಡೀ ಆ ಕ್ಯಾಂಪಸ್ ಫುಲ್ ನಮ್ಮ ಮನೆನೇ, ಬಟ್ ಆದರೆ ನಾನು ಲೈಬ್ರರಿಯಲ್ಲಿ ಬುಕ್ಸ್ನೆಲ್ಲ ಕೆಳಗಡೆ ಇಳಿಸ್ಕೊಂಡು ನಾನು ಅದನ್ನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದ್ರೆ ಒಂದು ಮೈಸೂರಿನ ಅರಮನೆ, ಒಂಥರ ಸಾಂಪ್ರದಾಯಿಕ ವಾತಾವರಣ, ಇನ್ನೊಂದು ಕಡೆ ಹೊಸ ಹೊಸ ಪುಸ್ತಕಗಳು, ಹೊಸ ಹೊಸ ಆಲೋಚನೆಗಳು, ಚದುರಂಗರಂತಹ ತುಂಬಾ ಪ್ರಗತಿಪರವಾಗಿ ಯೋಚನೆ ಮಾಡ್ತಾ ಇದ್ದಂತಹ ಹಿರಿಯ ಸಂಬಂಧಿಕರು, ಹೇಗಿರ್ತಿತ್ತು ಆ ದಿನಗಳು? ನಾ ಹೇಳದ್ನಲ್ಲ, ನನಗೆ ಜಾಸ್ತಿ ಪುಸ್ತಕದ ಕಡೆ ಒಲವಿದ್ದಿದ್ರಿಂದ, ಮತ್ತೆ ನಮ್ಮ ಮನೆ, ನಮ್ಮ ತಂದೆ ಮನೆ ಬಂದು ಕುವೆಂಪು ತಾತಂದು ಮನೆ ಪಕ್ಕ ಅಲ್ಲ, ಅಲ್ಲೇ ತುಂಬ ಹತ್ತಿರದಿಂದ ನೋಡಿರೋದು. ಅವ್ರು ವಾಕ್ ಮಾಡುವಾಗ ಅವ್ರ ಜೊತೆ ವಾಕ್ ಮಾಡ್ತಾ ಇದ್ದೆ ಆ ಥರ. ಅದ್ರ ಜೊತೆಗೆ ಪೂತಿ ನರಸಿಂಹಾಚಾರ್ಯರು ನಮ್ಮ ತಂದೆ ಮನೆ ಎದುರುಗಡೆ ಹಿಂದ್ಗಡೆ ಮನೇಲಿ ಇರ್ತಾ ಇದ್ರು. ನಾವೆಲ್ಲ ಆಟ ಆಡ್ತಾ ಇರಬೇಕಾದ್ರೆ ಐಸ್ ಪೈಸ್ ಅನ್ನೋದು ಭಾಳ ಇದಿತ್ತು, ಔಸ್ಕೊಳ್ಳೋದು, ಒಬ್ರು ಹುಡುಕೋದು, ಅದನ್ನ ಆಡುವಾಗ ನಾನು ಯಾವಾಗಲೂ
ಪೂತಿನ ಮನೇಲಿ ಹೋಗಿ ಅವಸ್ಕೋತಾ ಇದ್ದೆ. ಅವ್ರ ಮನೇಲಿ ಸೀಬೆ ಮರ ಇತ್ತು. ಆಮೇಲೆ ಅವ್ರ ಜೊತೆ ಅವಾಗ ಕೂತ್ಕೊಂಡು ಎಷ್ಟೊಂದು ಕತೆ ಹೇಳೋರು, ಅವರು ಇನ್ನೊಬ್ರು ಬಂದು ಹುಡುಕೋ ಅಷ್ಟರಲ್ಲಿ ಈ ಚುಟ್ಕಗಳನ್ನ ಹೇಳ್ಕೊಟ್ಬಿಡ್ತಾ ಇದ್ರು ತಾತ. ಸೊ ಈ ತರ ನನಗೆ ಅದು ಮೋಸ್ಟ್ಲಿ ಅದು ಅವಾಗಿಂದಾನೆ ಬಂದಿದೆ. ಇವ್ರನ್ನೆಲ್ಲ ತುಂಬಾ ಹತ್ತಿರದಿಂದ ನೋಡಿ ಅವ್ರ ಜೊತೆ ಒಡನಾಟ ಮಾಡಿದೀನಿ, ಸುಮ್ಮನೆ ನೋಡಿದೆ ಅಲ್ಲಿಂದ ದೂರದಿಂದ ಅಲ್ಲ. ಕುವೆಂಪು ತಾತ, ಪುತಿನ ತಾತ, ಚದುರಂಗ ತಾತ, ಈ ತರ ನೀವು ಅಡಗಿ ಅವಸ್ಕೊಳ್ಳು ಆಟ ಆಡ್ತಾ ಇರುವಾಗ ಈ ದೊಡ್ಡ ದೊಡ್ಡ ಕವಿಗಳ ಲೇಖಕರ ಮನೆಗಳಲ್ಲಿ ಅಡಗಿ ಕೂರುವಂತ ಒಂದು ಎಲ್ರಿಗೂ ಸಿಗುವಂತ ಒಂದು ಅವಕಾಶ ಅಲ್ಲ. ಆದ್ರೆ ಆ ಸಣ್ಣ ವಯಸ್ಸಲ್ಲಿ ನಿಮಗೆ ಈ ತರ ನಾನು ಈ ತರ ಮನೆಯಲ್ಲಿ ಇಂಥವ್ರ ಮನೆಯಲ್ಲಿ ಅಡಗಿ ಕೂರ್ತಾ ಇದ್ದೀನಿ, ಇಂಥವ್ರ ಮನೆಯಲ್ಲಿ ಆಟ ಆಡ್ತಾ ಇದ್ದೀನಿ ಅನ್ನೋದೇನಾದ್ರೂ ಗೊತ್ತೇ ಆಗ್ತಿರ್ಲಿಲ್ಲ? ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಆದ್ರೆ ನನಗೆ ಅಲ್ಲಿಗೆ ಅಟ್ರಾಕ್ಷನ್ ಜಾಸ್ತಿ ಯಾಕಾಗ್ತಾ ಇತ್ತು ಅಂದ್ರೆ ಅವ್ರಿಗೆ ಹೇಳೋ ಕತೆಗಳಿಂದ. ಏನೋ ಒಂದ್ ಮಾರಲ್ ಸ್ಟೋರಿನ ಒಂದ್ ನಿಮಿಷದಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾ ಇದ್ರು, ಎಸ್ಪೆಷಲಿ ಪೂತಿ ನರಸಿಂಹಾಚಾರ್ಯರು. ಮತ್ತೆ ಅವರು ನಾಮ ಯಾವಾಗ್ಲೂ ಇಟ್ಕೋತಾ ಇರ್ಲಿಲ್ಲ, ಯಾವಾಗ್ಲೂ ಒಂದ್ಸಲ ಇದ್ರೆ ನನಗೆ ಅದು ಕ್ಯೂರಿಯಾಸಿಟಿ. ನಮ್ಮ ಅಮ್ಮಂದಿರೆಲ್ಲ ರೌಂಡ್ ಇಟ್ಕೊಂಡ್ರೆ ತಂದೆ ಏನು ಇಟ್ಕೊಳ್ದೆ ಇದ್ರೆ ಇವ್ರು ಯಾಕೆ ಯಾವಾಗಾದ್ರೂ ಒಂದ್ಸಲ ಇರುತ್ತೆ ಅಷ್ಟೊಂದು ಆಕರ್ಷಕವಾದ. ಮತ್ತೆ ಅವರ ಮನೆಗಳಲ್ಲಿ ನೋಡ್ತಾ ಇದ್ದ ಪುಸ್ತಕಗಳ ರಾಶಿ ಹೇಗಿರ್ತಿತ್ತು ಅವರು? ಅದೆಲ್ಲ ಒಂದು ಅದ್ಭುತ ಪ್ರಪಂಚ ನಂಗೆ, ಅದ್ರ ವಾಸನೆ. ಆಮೇಲೆ ಅದ್ರದ್ದು ನಾ ಹೇಳದ್ನಲ್ವಾ, ನಮ್ಮ ಪಾಶಾ ಡ್ರೈವರ್ ಹತ್ರ ನನಗೆ ಈಗಲೂ ಯಾಕೆ ಅಪ್ಕ ಅಂದ್ರೆ ನಂಗೆ ಎಷ್ಟೊಂದು ಪುಸ್ತಕಗಳು ರೀಚ್ ಆಗ್ತಾ ಇರಲಿಲ್ಲ, ಅವನ್ನ ಇಟ್ಕೊಂಡು ಅದನ್ನ ಕೆಳಗೆ ತೆಗೆಸ್ಕೊಳವೆ. ಅವನು ಹೇಳ್ತಾ ಇದ್ದ ಇದ್ರಲ್ಲಿ ಇರೋದು ನಿಂಗೆ ಓದಕ್ಕಾಗಲ್ಲ, ಅದನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡು, ಅದ್ರೊಳಗೆ ಇರೋದೆಲ್ಲ ತಲೆ ಒಳಗೆ ಬ್ರೈನ್ ಒಳಗೆ ಇಳಿದು ಬಿಡುತ್ತೆ ಅಂತ. ಬಹುಶಃ ಇಳಿತು ಅಂತ ಕಾಣುತ್ತಲ್ವಾ? ಗೊತ್ತಿಲ್ಲ. ಈಗ ಆ ಬಾಲ್ಯದ ಓದು ಅಂದ್ರೆ ನಿಮ್ಮ ಮೈಸೂರು ಬುಕ್ ಕ್ಲಬ್ಗಳು ಇವುಗಳ ಹಿಂದಿರುವ ಪ್ರೇರಕ ಶಕ್ತಿ, ಮೈಸೂರಿನಲ್ಲಿ ನೂರಾರು ಬುಕ್ ಕ್ಲಬ್ಗಳು ಹುಟ್ಕೊಳ್ಳಕ್ಕೆ ನೀವು ಕೂಡ ಕಾರಣರು. ಅಂದ್ರೆ ಮೈಸೂರಿನ ಮಕ್ಕಳಿಗೆ, ಹೊಸ ತಲೆಮಾರಿನ ಹುಡುಗ ಹುಡುಗಿಯರಿಗೆ ಹೀಗೆ ಓದಿನ ರುಚಿ ಹತ್ತಿಸ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ನಾನು ಮೈಸೂರಿಗೆ 2015 ಇಸ್ವಿಯಲ್ಲಿ ನನ್ನ 8 ತಿಂಗಳು ಮಗುನ ಕರ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಲ್ಲಿಗೆ ವಾಪಸ್ ಬಂದಾಗ ಮೈಸೂರು ಎಷ್ಟೊಂದು ಬದಲಾವಣೆ ಆಗೋಗಿತ್ತು. ನನಗನ್ಸಿದ್ದು ನನಗೆ ಸ್ವಲ್ಪ ಇರೋ ಟೈಮಲ್ಲಿ ನನ್ನದೇ ಥರದ ಒಂದು ಗುಂಪಿನ ಜೊತೆ ಸೇರಬೇಕು ಅಂತ ಆಸೆ ಆಯಿತು. ಬಟ್ ನನಗೆ ಯಾವುದು ಸಿಕ್ಕದಂಗೆ ಆಗಲಿಲ್ಲ. ಸೊ ಅವಾಗ ನಾನು ಅನ್ನಿಸ್ಕೊಂಡೆ ನಾನೇ ಯಾಕೊಂದು ಶುರು ಮಾಡಬಾರ್ದು ಅಂದ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಇಂಗ್ಲೀಷ್ ಬುಕ್ ಕ್ಲಬ್ನ ಸ್ಟಾರ್ಟ್ ಮಾಡಿದೆ. ಅದು ಶುರು ಮಾಡಿ ಒಂದು 20 ದಿನವೂ ಆಗಿರಲಿಲ್ಲ, ನಾನು ಒಂದೊಂದು ಬುಕ್ ಕ್ಲಬ್ಬಲ್ಲಿ ಮಿನಿಮಮ್ 25 ಜನ ಅಂದ್ಕೊಂಡಿದ್ದೆ, 30 ಜನ ಆಗೇ ಬಿಟ್ಟರು. ಸೊ ಅದಾದ ತಕ್ಷಣ ನನಗೆ ಅನಿಸಿದ್ದು ಈ ಊರಲ್ಲಿ ಇದರ ಅವಶ್ಯಕತೆ ಇದೆ, ಇದು ನನ್ನೂರು, ನನ್ನೂರಿಗೆ ನಾನು ಮಾಡ್ತಾ ಇರೋದು ಒಂದು ಕಾಣಿಕೆ, ಎಷ್ಟು ಟೈಮ್ ಇದೆ ಅನ್ನೋದನ್ನು ನಾನು ಫಸ್ಟ್ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಇಂಗ್ಲೀಷ್ ಬುಕ್ ಕ್ಲಬ್ನ ಶುರು ಮಾಡಿದ ತಕ್ಷಣ ಅನಿಸಿದ್ದು ನನ್ನ ಕನ್ನಡಕ್ಕೆ ನಾನು ಏನಾದರೂ ಮಾಡಬೇಕು. ಸೊ ಏನು ಮಾಡೋದು ಅಂದಾಗ ಕನ್ನಡ ಓದುಗರ ಒಕ್ಕೂಟನ ರಾಜ್ಯೋತ್ಸವದ ದಿನ ಸ್ಟಾರ್ಟ್ ಮಾಡಿ ಆರ್ಯಂಬ ಪಟ್ಟಾಭಿ ಅವ್ರನ್ನ ಕರೆದು ಅದಕ್ಕೆ ಇನಾಗ್ರೇಷನ್ ಮಾಡಿದೆ. ಅದರಿಂದ ಆದಮೇಲೆ ನಾನು ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ. ಅದಾದಮೇಲೆ ಮಕ್ಕಳಿಗೆ ಅಂತ ಬುಕ್ ಕ್ಲಬ್ ಶುರು ಮಾಡಿದೆ. ಆ್ಯಂಡ್ ಇದರಲ್ಲಿ ಏನು ದುಡ್ಡು ಅವೆಲ್ಲ ಏನೂ ಇಲ್ಲ, ನಾನು ಮಾಡ್ತಾ ಇರೋ ನನ್ನೂರಿಗೆ ನನ್ನ ಕೊಡುಗೆ ಇದು. ಇದ್ರ ಜೊತೆಗೆ ಎಷ್ಟೊಂದು ಜನ ಈಗ ವಾಲಂಟಿಯರ್ಸ್ ಸೇರ್ಕೊಂಡಿದ್ದಾರೆ, ಎಷ್ಟೊಂದು ಜನಗಳಿದ್ದಾರೆ. ಇದೆಲ್ಲದರ ಜೊತೆಗೆ ನನಗನ್ಸಿದ್ದು ಇಲ್ಲಿ ಎಷ್ಟೊಂದು ಜನ ಅಂಡರ್ ಪ್ರಿವಿಲೇಜ್ಡ್ ಇದ್ದಾರೆ, ಅವ್ರಿಗೆ ಏನಾದರೂ ಮಾಡಬೇಕು ಅಂದ್ಬಿಟ್ಟು, ಅವಕಾಶ ವಂಚಿತರು ಅವ್ರಿಗೇನಾದರೂ ಮಾಡಬೇಕು ಅಂದ್ಬಿಟ್ಟು ಸ್ಲಮ್ಗಳು, ಆರ್ಫನೇಜಸ್, ಅನಾಥಾಶ್ರಮ ಮತ್ತು ಈ ಜಾಗಗಳನ್ನೆಲ್ಲನೂ ಹುಡುಕ್ಬಿಟ್ಟು ಒಂದೊಂದಾಗಿ ಅಲ್ಲೆಲ್ಲ ಕಡೆ ವಿಕಲಚೇತನರು ಇವರೆಲ್ಲರಿಗೂ ನಾನು ಬೇರೆ ಬೇರೆ ಥರದ ಬುಕ್ ಕ್ಲಬ್ಗಳನ್ನ ಸ್ಟಾರ್ಟ್ ಮಾಡಿದೆ. ಈಗ ಸೀನಿಯರ್ ಸಿಟಿಸನ್ಸ್, ಹಿರಿಯ ನಾಗರಿಕರಿಗೆ ಬುಕ್ ಕ್ಲಬ್ನ ಶುರು ಮಾಡಬೇಕು ಅಂದರೆ ಯಾವ ರೀತಿ, ಸೊ ಅವ್ರ ಜೊತೆ ಹೋಗಿ ಒಂದು 2-3 ಸಲ ನಾವು ಒಡನಾಟ ಮಾಡಿ ಬಂದ ಮೇಲೆ ನನಗನ್ಸಿದ್ದು ಅವ್ರಿಗೆ ಪುಸ್ತಕಕ್ಕಿಂತ ನಮ್ಮ ಒಡನಾಟ ಬೇಕು. ಅದಕ್ಕೆ ನಾನೇನು ಮಾಡಿದೆ, ಅವ್ರಿಗೆ ಬುಕ್ ಓದಿ ಅನ್ನೋ ಬದಲು ನಾನು ಹೋಗಿ ಅಲ್ಲಿ ಕೂತ್ಕೊಂಡು ಓದ್ತೇನೆ. ಓದಿದಾಗ ಅವ್ರದ್ದು ಮುಖದಲ್ಲಿ ಕಾಣುವಂಥ ಆ ಸಂತೋಷ ಅನ್ನೋದು ಅದು ಬೆಲೆ ಕಟ್ಟಕ್ಕಾಗಲ್ಲ ಆ ಥರ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಬುಕ್ ಓದ್ಬಿಟ್ಟು ಬಂದ ಮೇಲೆ ಅದನ್ನು ಅಲ್ಲಿಗೆ ಬಿಡಲ್ಲ, ಮುಂದಿನ ಸಲ ಹೋದಾಗ ಫಸ್ಟ್ 10 ನಿಮಿಷ ಅವರು ಹೋದ ತಿಂಗಳು ಏನು ಹೇಳಿದ್ರು ನನಗೆ ಹೇಳಬೇಕು. ಅದು ಹೋಮ್ವರ್ಕು. ಟೀಚರ್ ಕೆಲಸನೂ ಮಾಡ್ತಾ ಇದ್ರು. ಟೀಚರ್ ಅಂದರೆ ಅವ್ರಿಗೆ ಹೋಮ್ವರ್ಕ್ ಏನಕ್ಕೆ ಅಂದರೆ ಅವ್ರು ಕಾಯಬೇಕು, ಮತ್ತು ಅವ್ರ ಜ್ಞಾಪಕ ಶಕ್ತಿ ಇದರಿಂದ ಉಳಿಯುತ್ತೆ. ಎಷ್ಟೊಂದು ಜನ ನಾ ಡಾಕ್ಟರ್ಸ್ ಹತ್ರ ಮಾತಾಡಿದಾಗ ಅದನ್ನು ಹೇಳಿದ್ರು ಮರ್ತೋಗ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ ನಾನು ಹೋಗೋದು ಒಂದು ಖುಷಿ, ಆ ಖುಷಿಯಲ್ಲಿ ಅವ್ರಿಗೆ ನಾನು ಒಂದು ಹೆಲ್ಪ್ ಮಾಡಬೇಕು ಅಂತ ಆ ಪುಟಾಣಿ ಹೋಮ್ವರ್ಕ್ ಕೊಟ್ಬಿಟ್ಟು ಬರ್ತಾ ಇದ್ದೆ. ಅಲ್ಲಿ ಏನು ಜಾಸ್ತಿ ಏನಿರಲ್ಲ, ಓದಿರೋದು 3 ಪೇಜ್ 4 ಪೇಜ್, ಬಟ್ ಆದರೂ ಜ್ಞಾಪಕ ಇಟ್ಕೊಂಡು ಬರೆದಿಟ್ಕೊಂಡು ಆಮೇಲೆ ಅವ್ರು ಬರೆದಿಲ್ಲದೆ ಹೋದರೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಓದಬೇಕಾದ್ರೆ ಬುಕ್ಕು ಪೆನ್ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಶುರು ಮಾಡಿದ್ರು. ಸೊ ಈ ಥರ ಬದಲಾವಣೆಗಳು ಅಲ್ಲಿ ಶುರು ಆಗಿದ್ದು ನಾನು ನೋಡಿದೆ. ಅದಾದಮೇಲಿಂದ ನೆಕ್ಸ್ಟ್ ಹೋಗಿದ್ದು ಅನಾಥಾಶ್ರಮ. ಸೊ ಅನಾಥಾಶ್ರಮಕ್ಕೆ ಇವಾಗ ನಮ್ಮ ಬುಕ್ ಕ್ಲಬ್ಬಲ್ಲಿ ಎಷ್ಟೊಂದು ಜನ ವಾಲಂಟಿಯರ್ಸೂ ಇದ್ದಾರೆ, ಅವ್ರಗಳಿಗೆ ನಾನು ಒಂದೊಂದ್ಸಲ ಚಾಯ್ಸು ಕೊಡ್ತೀನಿ, ನೀವೇ ಸ್ಟೋರಿ ಸೆಲೆಕ್ಟ್ ಮಾಡಿ ಅಂತ. ಸ್ಟೋರಿ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಆ ಕಥೆನ ನಾನು ಕೂತ್ಕೊಂಡು ಓದ್ತೀನಿ.
ಓದಿ ಅದರಲ್ಲಿ ಯಾವ್ದ್ಯಾವುದು ಅವ್ರಿಗೆ ಎಮೋಷನಲ್ ಆಗಿ ಏರುಪೇರು ಆಗ್ಬೋದು ಅಂತ ವರ್ಡ್ಗಳನ್ನೆಲ್ಲ ತೆಗ್ದು ಹಾಕ್ತೀನಿ. ಅದೆಲ್ಲ ತೆಗೆದು ಅಲ್ಲಿ ಬರೀ ಓದು ಬರಹ, ಓದಿ ಬರೆದಾಗ ಅವ್ರಿಗೆ ಮುಂದೆ ಯಾವ ಥರ ಅವರು ಬೆಳಿಬೋದು ಅದರಿಂದ, ಆಮೇಲೆ ಅಲ್ಲಿ ಅವ್ರು ಇರೋ ವಾತಾವರಣ, ಅವ್ರನ್ನ ಯಾರು ಸಾಕ್ತಾ ಇದ್ದಾರೆ, ಅಲ್ಲಿ ವಾರ್ಡನ್ಗಳಿರ್ತಾರೆ, ಆಮೇಲೆ ಅಲ್ಲಿ ದಾನಿಗಳಿರ್ತಾರೆ, ಯಾರ್ಯಾರೋ ಇರ್ತಾರೆ, ಅಂಥವ್ರನ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು, ಆ ಥರ ವರ್ಡ್ಗಳನ್ನೇ ಉಪಯೋಗಿಸ್ಕೊಂಡು ನಾನು ಆ ಕಥೆನ ಹೇಳ್ಕೊಡ್ತೀನಿ. ಈಗ ಶುಭ ಸಂಜಯ್ ಅರಸ್ ಅಂತಂದರೆ ಬರೀ ಪುಸ್ತಕ ಪ್ರೇಮಿ ಅಥವಾ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ನ ಸಂಯೋಜಕಿ ಮಾತ್ರ ಅಲ್ಲ, ನೀವು ವಸ್ತ್ರೋದ್ಯಮದಲ್ಲಿ ಅಂದರೆ ಜವಳಿ ವಿಭಾಗದಲ್ಲಿ, ವಸ್ತ್ರ ವಿನ್ಯಾಸದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರ ಜೊತೆಗೆ ವಸ್ತ್ರ ವಿನ್ಯಾಸದಲ್ಲಿ ಸಲಹೆಗಾರರಾಗೂ ಕೂಡ ಹಲವಾರು ಸಂಸ್ಥೆಗಳಿಗೆ ಕೆಲಸ ಮಾಡುವವರು. ಈ ಥರ ಈ ಪುಸ್ತಕ ಪ್ರೇಮ ಒಂದು ನಿಮ್ಮ ಹವ್ಯಾಸ ಆದರೆ ವಸ್ತ್ರ ವಿನ್ಯಾಸ ಅನ್ನುವುದು ನಿಮ್ಮ ಬದುಕಿನ ಒಂದು ದಾರಿ, ಒಂದು ಉದ್ಯಮ. ಅದು ನಮ್ಮ ಹಳೆ ಪರಂಪರಾನುಗತ ಯಾವುದು ಟೆಕ್ಸ್ಟೈಲ್ಸ್ಗಳ ಬಗ್ಗೆ, ಜವಳಿಗಳ ಬಗ್ಗೆ, ಸೀರೆ ನೇಯ್ಗೆ ಬಗ್ಗೆ, ಕೈಮಗ್ಗದ ಬಗ್ಗೆ, ಇದರ ಬಗ್ಗೆ ಎಲ್ಲ ನಿಮಗೆ ಆಸಕ್ತಿ ಹೇಗೆ ಮೂಡಿತು? ನಾನು ಓದಿದ್ದು ಸೆರಿಕಲ್ಚರ್. ಅವಾಗ ಓದುವಾಗ ಏನು ಇಷ್ಟೊಂದು ಏನು ಗೊತ್ತಿರಲಿಲ್ಲ ಮುಂದಕ್ಕೆ ಹೋಗ್ತೀನ ಏನು ಅಂತ. ನಾನು ಆಮೇಲೆ ಮಾಸ್ಟರ್ಸ್ ಮಾಡಿ ಸೂಪರ್ ಸ್ಪೆಷಲೈಸೇಷನ್ ಇನ್ ಕಕೂನ್ಸ್ ಮಾಡಿಕೊಂಡೆ, ಸೂಪರ್ ಸ್ಪೆಷಲೈಸೇಷನ್ ಇನ್ ಟೆಕ್ಸ್ಟೈಲು ಮಾಡಿದೆ. ಆವಾಗ ನನಗನ್ಸಿದ್ದು ಓದಿದ ತಕ್ಷಣ ಅಂದರೆ ನಾನು ಓದಿದ್ದು ಸ್ವಲ್ಪ ಸ್ಪೆಷಲ್ ಸಬ್ಜೆಕ್ಟೇ, ಆಮೇಲೆ ಇಷ್ಟೊಂದು ಓದಲ್ಲ ಯಾರುವೆ ಅಂದರೆ ಅದೇ ಸಬ್ಜೆಕ್ಟಲ್ಲಿ. ಬಿ ಎಸ್ ಸಿ ಮಾಡಿ ಎಮ್ ಎಸ್ ಸಿ ಮಾಡೋಷ್ಟರಲ್ಲಿ ಕೆಲಸ ಸಿಕ್ಕುತ್ತೆ, ಗೌರ್ಮೆಂಟ್ ಹೊರಟೋಗ್ಬಿಡ್ತಾರೆ. ಸೊ ನಾನು ಮುಂದಕ್ಕೆ ಓದಿದ್ರಿಂದ ಅಂದರೆ ರೇಷ್ಮೆ ಕೃಷಿಯಲ್ಲಿ ನನಗನ್ಸಿದ್ದು ಕೆಲಸಕ್ಕೇನೋ ಆಫರ್ಗಳು ಎಷ್ಟೊಂದು ಕಡೆಯಿಂದ ಬಂತು, ಬಟ್ ನನಗನ್ಸಿದ್ದು ಕೆಲಸದ ಜೊತೆಗೆ ಅಳಿಸಿ ಹೋಗ್ತಾ ಇರುವಂಥ ಒಂದು ಟೆಕ್ಸ್ಟೈಲ್ನ ಅಂದರೆ ಈ ನೇಯ್ಗೆಗಳನ್ನ ಹೇಗೆ ನಾವು ವಾಪಸ್ ತರ್ಬೋದು, ಮತ್ತು ಅವ್ರನ್ನ ಹೇಗೆ ಅವ್ರಿಗೆ, ಯಾಕಂದರೆ ಗೌರ್ಮೆಂಟ್ ತುಂಬ ಇದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ, ಬಟ್ ನಾವು ಅದು ಕೈಗೂಡಿಸಿದಾಗ ಅದು ಸಕ್ಸಸ್ ಆಗುತ್ತೆ. ಸೊ ನಾನೇನು ಮಾಡೋಕ್ಕೆ ಶುರು ಮಾಡಿದೆ, ಈ ಯಾವುದ್ಯಾವುದು ಕಲೆಗಳು ಅಳಿಸಿ ಹೋಗ್ತಾ ಇದೆ, ಈ ಟೆಕ್ಸ್ಟೈಲ್ ಅಂತ ಶುರು ಆಗಿದ್ದು ಜೊತೆಗೆ ಈ ಕೆತ್ತನೆ ಕೆಲಸಗಳು ದುರ್ದು ನಾನು ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಈಗ ಇದೇ ಮೈಸೂರಲ್ಲಿ ಇನ್ಲೇ ವರ್ಕು, ಮುಂಚೆ ಅಫ್ಕೋರ್ಸ್ ಇದು ಆನೆಯದು ದಂತದಲ್ಲಿ ಇಟ್ಕೊಂಡು ಕೆಲಸ ಡಿಸೈನ್ ಮಾಡ್ತಾ ಇದ್ರು, ಈಗ ಅದನ್ನು ವೈಟ್ ಪ್ಲಾಸ್ಟಿಕ್ ಮಾಡ್ಕೊಂಡಿದ್ದಾರೆ. ದಂತ ಕೆತ್ತನೆ ವರ್ಕು ಮೈಸೂರಲ್ಲಿ ಶುರುವಾಗಿರೋದು ಇಡೀ ಪ್ರಪಂಚದಲ್ಲಿ ಇದನ್ನು ರೆಕಗ್ನೈಸ್ ಮಾಡ್ತಾರೆ. ಸೊ ಇಲ್ಲಿ ಮೈಸೂರಲ್ಲಿ ಕರಕುಶಲ ನಗರ ಅಂತಲೇ ಇದೆ, ಅಲ್ಲಿನೂ ಹೋಗಿ ನಾನು ಈ ಎಸ್ಪೆಷಲಿ ಈ ಕೋವಿಡ್ ಟೈಮಿಂದ ಶುರು ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡೋದು ಯಾವ ರೀತಿ ಅಂದರೆ, ಫಸ್ಟು ಅವ್ರಿಗೆ ಈ ಫ್ರೀ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಜೊತೆ ಮಾತಾಡಿ ಅದನ್ನು ಅವ್ರಿಗೆಲ್ರಿಗೂ ರೀಚ್ ಮಾಡೋಂಗೆ ಮಾಡಿದೆ. ಅಲ್ಲಿ ಎಷ್ಟೊಂದು ಜನ ಹೇಗಿದ್ದಾರೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗೋಷ್ಟು ಶಕ್ತಿ ಇಲ್ಲ, ಅವ್ರಿಗೆ ಆ್ಯಂಬುಲೆನ್ಸ್ ತರಿಸ್ಬೇಕು, ಇಲ್ಲ ವೀಲ್ ಚೇರ್ ಅವಶ್ಯಕತೆ ಅದೆಲ್ಲ ಇದ್ದಿದ್ದು. ಅದನ್ನು ನಾನು ಹೋಗಿ ನೋಡಿ ಏನು ಮಾಡಿದೆ ಅಂದರೆ, ಇಲ್ಲಿ ಮೈಸೂರದು ಡಿ ಎಚ್ ಓ ಡಾಕ್ಟರ್ ಪ್ರಸಾದ್ ಹತ್ರ ಹೋಗಿ ಮಾತಾಡಿ ಅವ್ರಿಗೆ ಪರ್ಮಿಷನ್ ತಗೊಂಡು ಅಲ್ಲಿಂದ ಅವರು ಟೀಮ್ ಬಂದು ಇಲ್ಲೇ ಕೂತ್ಕೊಂಡು ಅವ್ರಿಗೆ ಶಿಬಿರಾನ ನಡೆಸ್ಕೊಟ್ರು. ಇದೆಲ್ಲನೂ ಮಾಡ್ತಾ ಮಾಡ್ತಾ ಅವ್ರದ್ದು ಅಲ್ಲಿ ಯಾರ್ಯಾರು ಕೆಲಸ ಬಿಟ್ಬಿಡ್ತಾ ಇದ್ದಾರೆ ಅವ್ರಿಗೆ ಯಾವ ಥರ ಅನುಕೂಲ ಮಾಡಿಕೊಡ್ಬೋದು ಅದನ್ನು ಎಲ್ಲನೂ ಕೆಲಸನ ಮಾಡ್ತಾ. ಶುಭ ಅವರೇ, ನೀವು ಓದಿದ್ದು ಆಮೇಲೆ ನಿಮ್ಮ ಉದ್ಯಮಶೀಲತೆ ಇತ್ಯಾದಿಗಳನ್ನೆಲ್ಲ ನೋಡಿದ್ರೆ ನೀವು ದಿಕ್ಕಿನಲ್ಲೇ ಬಹಳ ದೊಡ್ಡ ಉದ್ಯಮಿ ಆಗ್ಬೋದಿತ್ತು, ಅಥವಾ ಜವಳಿ ಇಲಾಖೆಯಲ್ಲಿ ಬಹಳ ದೊಡ್ಡ ಸಲಹೆಗಾರ್ತಿಯಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ಬೋದಿತ್ತು. ಆದರೆ ನೀವು ಆ ಹಿನ್ನೆಲೆ ಇಟ್ಕೊಂಡು ಕೂಡ ಈ ಥರ ಸಮಾಜ ಮುಖ್ಯವಾಗಿ ಅವರ ಕಡೆಗೆ ತಿರುಗಿ ಹೋದ್ರಲ್ಲ, ಇದು ಯಾಕೆ ಅಂದರೆ ಇದು ಎಷ್ಟು ಮುಖ್ಯ ಅಂತ. ಈಗ ನಾನು ಒಬ್ಳು ಬೆಳೆದ್ರೆ ನಾನು ನನ್ನ ಮನೆಯವ್ರು ಮಾತ್ರ ಬೆಳಿತೀವಿ, ಬಟ್ ನಾನು ಸಮಾಜನ ಬೆಳೆಸಿದ್ರೆ ದೇಶನೇ ಬೆಳೆಯುತ್ತೆ. ಸೊ ನಾನು ಒಬ್ಳು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ಜೊತೆಗೆ ಎಷ್ಟೊಂದು ಜನ ಬರ್ತಾ ಇರ್ತಾರೆ ಕೈಗೂಡ್ಸೋಕ್ಕೆ, ತುಂಬ ಜನಕ್ಕೆ ಆಸೆ ಇದೆ ಆದರೆ ಅವ್ರಿಗೆ ದಾರಿ ಗೊತ್ತಿರಲ್ಲ. ಈಗ ನಮ್ಮಂಥವ್ರು ಒಬ್ಬರು ಸೇರಿಕೊಂಡಾಗ ನನ್ನ ಜೊತೆ ಎಷ್ಟೊಂದು ಜನ ಸೇರ್ಕೋತಾರೆ. ಈಗ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಕರಕುಶಲ ನಗರಕ್ಕೆ ಅಂದರೆ ಅಲ್ಲಿ ಮಿನಿಮಮ್ 40-50 ಜನ ಅವ್ರದ್ದು ಏನು ಕೆಲಸ ಇದ್ರು ಬಿಟ್ಬಿಟ್ಟು ಕಾಯ್ತಾ ಇರ್ತಾರೆ. ಮೇಡಮ್ ಬರ್ತಾ ಇದ್ದಾರೆ ಇವತ್ತು ಖಂಡಿತ ನಮ್ಮ ಏರಿಯಾಗೆ ಏನೋ ಒಂದು ದಾರಿ ತೋರ್ಸಕ್ಕೆ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತು. ಸೊ ನನಗನ್ಸೋದು ನಾನು ಒಬ್ಳೇ ಬೆಳೆಯೋಕ್ಕಿಂತ ಎಲ್ಲರೂ ಬೆಳೆಸಿದ್ರೆ ನಮ್ಮ ದೇಶನೂ ಬೆಳೆಯಕ್ಕೆ ಶುರು. ಆಮೇಲೆ ಅವ್ರ ಕಡೆಗೆ ಹೋಗೋದ್ರಿಂದ ನಾವು ಕೂಡ ಹಲವು ಪಾಠಗಳನ್ನ ಕಲಿತೀವಿ. ಯಾವ ತರದ ಪಾಠಗಳು ಅಂತ ಹೇಳ್ತೀರಾ? ಒಟ್ಟಿಗೆ ಕೆಲಸ ಮಾಡೋದು, ಮತ್ತೆ ಅವ್ರದ್ದು ನೋವುಗಳನ್ನ ನೋಡಿದಾಗ ನಮ್ಗನ್ಸುತ್ತೆ ಇನ್ನೂ ಜಾಸ್ತಿ ಮಾಡಿದಷ್ಟು ನಾವು ಕೆಲಸನ, ಅವರು ಬೆಳೀತಾ ಬೆಳೀತಾ ಆ ಏರಿಯಾಗಳೇ ಬೆಳ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ಅಲ್ಲಿ ಈ ಥರ ಎಷ್ಟೊಂದು ಜನ ವಯಸ್ಸಾಗಿರೋ ತಾತಗಳು ಅಜ್ಜಿಗಳು ಎಲ್ಲರೂ
ಬಹಳ ಖುಷಿಯಿಂದ ಹೇಳ್ಕೊಡ್ತಾರೆ, ಅಮ್ಮ ನೀನು ಈ ಕೆಲಸ ಮಾಡ್ತಾ ಇದೆಯಲ್ಲ ಇದ್ರ ಬದಲು ಸ್ವಲ್ಪ ಈ ಥರ ಮಾಡು. ಆಮೇಲೆ ನಾನು ಗೌರ್ಮೆಂಟ್ಗೂ ಇವ್ರಿಗೂ ಹೇಗೆ ಲಿಂಕ್ ಮಾಡೋದು ಅದನ್ನೆಲ್ಲ ಆ್ಯಕ್ಚುಲಿ ಅವ್ರುಗಳೇ ನಂಗೆ ಹೇಳ್ಕೊಟ್ಬಿಡ್ತಾರೆ, ನಾನು ಎಷ್ಟೊಂದು ಯೋಚನೆ ಮಾಡಿರಲ್ಲ. ಸೊ ಅವ್ರುಗಳೇ ನಮಗೆ ಎಷ್ಟೊಂದು ವಿಷಯ ಹೇಳ್ಕೊಡ್ತಾರೆ. ಜನರ ಹತ್ತಿರ ಹೋದಾಗ, ನಿಜವಾಗ ಆ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವರ ಕಡೆಗೆ ಹೋದಾಗ ನಾವು ಕೂಡ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತೀವಿ, ಬದುಕಿನ ಪಾಠಗಳು ಕೂಡ ನಮಗೆ ಒಲಿದು ಬರುತ್ತೆ. ಈಗ ನಾವು ಸಾಹಿತ್ಯ ಸಂಭ್ರಮದ ಕಡೆಗೆ ಹೋಗೋಣ. ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ಬಹಳ ಯಶಸ್ವಿಯಾಗಿ 2017 ನೀವು ನಡೆಸ್ತಾ ಇದ್ದೀರಾ. ದೇಶದ ಅತ್ಯುನ್ನತ ಪ್ರತಿಭೆಗಳು, ಬರಹಗಾರರು, ಚಿಂತಕರು, ಕ್ರೀಡಾಪಟುಗಳು, ಸಂಗೀತಜ್ಞರು ಎಲ್ಲರೂ ಮೈಸೂರಿಗೆ ಬಂದು ಖುಷಿಯಲ್ಲಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಹೋಗ್ತಾರೆ. ಇದು ಬಹಳ ದೊಡ್ಡ ಒಂದು ಸಂಘಟನೆ, ಕೆಲಸ ಶ್ರಮ ಎಲ್ಲವನ್ನ ನಿರೀಕ್ಷಿಸುವಂತಹ ಒಂದು ಕೆಲಸ. ಆದರೆ ನೀವು ಆರಾಮಾಗಿ, ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ಕೆಲಸವನ್ನೆಲ್ಲ ಮಾಡ್ತಾ ಇರ್ತೀರಾ, ಇದರ ಹಿಂದಿರುವ ಗುಟ್ಟೆ ಏನು ಅಂತ? ಏನಿಲ್ಲ, ಅದು ನಮ್ಮೂರಿಗೆ ನಾನು ಮಾಡ್ತಾ ಇರೋದು ಅಂತ ಹೇಳಿದೆ ಅಲ್ವಾ, ಅಲ್ಲಿ ಶುಭ ಅನ್ನೋದು ಇಲ್ವೇ ಇಲ್ಲ, ಇದು ನನ್ನ ಊರಿಗೆ ನಾನು ಮಾಡ್ತಾ ಇರೋದು. ಅದನ್ನು ಎಲ್ಲರೂ ನಡ್ಸ್ಕೊಂಡು ಹೋಗ್ತಾರೆ, ಮತ್ತು ನಮ್ಮ ಬುಕ್ ಕ್ಲಬ್ಬಲ್ಲೂ ಎಷ್ಟೊಂದು ಜನ ವಾಲಂಟಿಯರ್ಸ್ ಇದ್ದಾರೆ. ಮತ್ತು ಇದು ಕರೆಕ್ಟ್ ಚಾನಲಲ್ಲಿ ಹೋಗಬೇಕು, ಯಾರು ಕೈ ತೋರಿಸ್ಬಾರ್ದು ಅಂತ ನಾನು ಬುಕ್ ಕ್ಲಬ್ದು ಒಂದು ಅಂಗ ಆದರೆ ಇನ್ನೊಂದು ಅಂಗ ಟ್ರಸ್ಟ್ ಮೈಸೂರು ಲಿಟ್ರರಿ ಫೋರಮ್ ಅಂತ ಒಂದು ಟ್ರಸ್ಟನ್ನು ಫಾರ್ಮ್ ಮಾಡಿದ್ದೀನಿ. ಅದ್ರ ಜೊತೆಗೆ ಅದಕ್ಕೆ ಚಾರಿಟಬಲ್ ಟ್ರಸ್ಟ್ ಅಂದ್ಬಿಟ್ಟು ಅದರಿಂದನು ಎಷ್ಟೊಂದು ಚಾರಿಟಿ ಕೆಲಸಗಳು ಇವಾಗ ಕೆ ಹೆಮ್ನಳ್ಳಿ ಅಂತ ಇದೆ, ಬೋಗಾದಿ ಸ್ಕೂಲ್ಗಳಿದೆ, ಅಲ್ಲಿಗೆಲ್ಲನೂ ಹೋಗ್ಬಿಟ್ಟು ಆ ಮಕ್ಕಳಿಗೆ ಏನೇನು ಬೇಕು ಅದನ್ನ ನೋಡಿ. ಒಂದು ಮನೆಯಲ್ಲಿ 4 ಜನ ಇದ್ರೆ 4 ಜನರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದು ಬಹಳಷ್ಟು ಕಷ್ಟ ಆಗುತ್ತೆ ನಮ್ಮಂಥವರಿಗೆ. ಆದರೆ ನೀವು ಈ ಥರ 100 ಜನರು, 100 ಸಂಘಟನೆಗಳು, ಲೇಖಕರು ಅದರಲ್ಲಿ ಇವ್ರನ್ನೆಲ್ಲ ಹೇಗೆ ಕೆಲವು ಟ್ರಿಕ್ಗಳನ್ನು ಹೇಳ್ಕೊಡಿ ನಮ್ಮ ಕೇಳುಗರಿಗೆ. ಏನು ಟ್ರಿಕ್ ಇಲ್ಲ, ಅದು ಪ್ರೀತಿಯಿಂದ ಮಾಡೋ ಕೆಲಸ ಇದು ನನ್ನೂರಿಗೆ ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ನಾನು ಪ್ರತಿಯೊಂದು ಆಥರ್ಗಳನ್ನ ಮೀಟ್ ಮಾಡ್ತೀನಿ, 90% ಆಫ್ ದೆಮ್ ನಾನು ಮೀಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ನಾನು ಕೆಲಸದಿಂದ ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಬೆಂಗಳೂರು, ಡೆಲ್ಲಿ, ಬಾಂಬೆ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ಅಬ್ರಾಡ್ ಎಲ್ಲ ಕಡೆ. ಸೊ ಮಾಡಿದಾಗ ಅಲ್ಲಿ ಏನೇನು ಆಪರ್ಚುನಿಟಿ ಸಿಕ್ಕುತ್ತೋ ಅವಾಗ ಹೇಳಿರ್ತೀನಿ ನಾನು ಈ ಥರ ಮಾಡ್ತೀನಿ ಅಂತ. ಆ್ಯಂಡ್ ಹೇಳುವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಮೈಸೂರು ಬುಕ್ ಕ್ಲಬ್ಸ್ ಅಂದರೆ ಏನು, ಅದ್ರ ಜೊತೆಗೆ ನಾವು ನಡೆಸ್ತಾ ಇರೋ ಈ ಅನಾಥಾಶ್ರಮ ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಅಂದರೆ ಹಾಂ ವಿಶೇಷ ಚೇತನರು ಇವರೆಲ್ಲರಿಗೂ ಬುಕ್ ಕ್ಲಬ್ನ ನಡೆಸ್ತಾ ಇರೋದು, ಮತ್ತು ಅದ್ರ ಜೊತೆಗೆ ನಾವು ನಡೆಸ್ತಾ ಇರೋವಂಥ ಲಿಟ್ರೇಚರ್ ಫೆಸ್ಟಿವಲ್ ಎಲ್ಲ ವಿಷಯ ಹೇಳಿದಾಗ ಅವ್ರ ಮನಸ್ಸಲ್ಲಿ ಏನಿದ್ರು ಮೈಸೂರು ಅನ್ನೋದಕ್ಕೆ ಒಂದು ಸ್ಪೆಷಲ್ ಇದು ಬಂದೇ ಬಿಡುತ್ತೆ. ಯಾಕಂದರೆ ನಾವು ಬರೀ ಲಿಟ್ರೇಚರ್ ಫೆಸ್ಟಿವಲ್ ಅಥವಾ ಸಾಹಿತ್ಯ ಸಂಭ್ರಮನ ನಾವು ಬಿಸ್ನೆಸ್ಗೆ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ನಮ್ಮೂರು ಬೆಳಿಬೇಕು, ಜೊತೆಗೆ ತುಂಬ ಜನಕ್ಕೆ ಅವಕಾಶ ಸಿಕ್ಕಿ ಇಲ್ಲಿ ಬಂದು ಮಾತಾಡಬೇಕು, ಇಲ್ಲಿ ರಾಜ ಮಹಾರಾಜರು ತುಂಬ ಕೆಲಸ ಮಾಡಿದ್ದಾರೆ, ಈಗ ನಾವು ಮಾಡಿದ್ರೆ ಅದು ಇನ್ನು ಮುಂದುವರ್ಕ. ಈಗ ಒಂದು ದೊಡ್ಡ ಮದುವೆ ಮುಗಿದ ಮೇಲೆ ಸುಸ್ತಾಗ್ಬಿಡುತ್ತೆ, ನಿಟ್ಟುಸರು ಬಂದ್ಬಿಡುತ್ತೆ, ನಿಮಗೆ ಈ ತರ ಒಂದು ದೊಡ್ಡ ಸಾಹಿತ್ಯ ಸಂಭ್ರಮ ಎಲ್ಲ ಮುಗಿಸಿದ ಮೇಲೆ ಸುಸ್ತಾಗ್ಬಿಡುತ್ತಾ ಅಥವಾ ನೆಕ್ಸ್ಟ್ ಮುಂದಿನ ಸಾಹಿತ್ಯ ಸಂಭ್ರಮ ರೆಡಿಯಾಗಿ? ಸುಸ್ತ ಅನ್ನೋದು ಇಲ್ವೇ ಇಲ್ಲ, ಯಾಕಂದ್ರೆ ನಮ್ಮನೆ ಕೆಲಸ ಇರುತ್ತೆ, ಅದ್ರ ಜೊತೆಗೆ ಬುಕ್ ಕ್ಲಬ್ದು ಮೀಟಿಂಗು ಪ್ರತಿ ತಿಂಗಳಿರುತ್ತೆ. ಸೊ ಇದು ಮುಗೀತಿದ್ದಂಗೆ ಮುಂದಿನ ತಿಂಗಳಲ್ಲಿ ಯಾವ ಬುಕ್ಕು ಏನು ಮಾಡಬೇಕು ಅನ್ನೋ ಯೋಚನೆ ಶುರು ಆಗ್ಬಿಡುತ್ತೆ. ಅದ್ರ ಜೊತೆಗೆ ಈ ಸಾಹಿತ್ಯ ಸಂಭ್ರಮದ ತಯಾರಿ ಇಡೀ ವರ್ಷ ನಡೀತಾ ಇರುತ್ತೆ. ಆಮೇಲೆ 100 ಜನ 100 ಮಾತುಗಳನ್ನು ಹೇಳ್ತಾರೆ, ಕೆಲವು ಒಳ್ಳೆ ಮಾತುಗಳನ್ನು ಹೇಳ್ತಾರೆ, ಇನ್ನು ಕೆಲವರು ಕುಹಕದ ಮಾತುಗಳನ್ನು ಹೇಳ್ತಾರೆ, ಇದನ್ನೆಲ್ಲ ಹೇಗೆ ಸಮಭಾವದಿಂದ ಹೇಗೆ ತಗೋತೀರಾ? ಇಲ್ಲ, ಒಳ್ಳೆ ಮಾತಾಡಿದ್ದನ್ನು ಯೋಚನೆ ಮಾಡಬೇಕಾಗಿಲ್ಲ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ಕುಹಕ ಮಾತುಗಳನ್ನ ಅರ್ಧ ಕೇಳಿಸ್ಕೊಳ್ಳಲ್ಲ, ಕೇಳಿಸ್ಕೊಳ್ಳೇಬೇಕಾಗಿರುವಂಥ ಮಾತಲ್ಲಿ ಅವ್ರು ಯಾಕೆ ಆ ರೀತಿ ಹೇಳಿದ್ರು ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಯಾಕಂದರೆ ಎಷ್ಟೊಂದು ಜನ ಒಳ್ಳೇದಕ್ಕೆ ಹೇಳಿರ್ತಾರೆ, ಇದು ತಪ್ಪಾಯಿತು ಅಥವಾ ಅದು ಯಾಕೆ ಹಂಗೆ ಅಂತ. ಸೊ ಅದನ್ನು ಯೋಚನೆ ಮಾಡಿ ಅದರಲ್ಲಿ ಮೈಸೂರಿಗೆ ಸಹಾಯವಾಗುವಂಥ ಒಂದು ಬುದ್ಧಿ ಮಾತು ಅದರೊಳಗೆ ಇದ್ದರೆ ಅದನ್ನು ಖಂಡಿತ ಅದನ್ನು ತಗೊಂಡು ಅದನ್ನು ಮುಂದಿನ ಸಲಕ್ಕೆ ಅಪ್ಲೈ ಮಾಡ್ತೀವಿ. ಅಂದರೆ ನಮ್ಮ ಈಗ ಒಂದು 1,000 ಮಂದಿ ನಿಮ್ಮ ಮಾತುಗಳನ್ನು ರೇಡಿಯೋದಲ್ಲಿ ಕೇಳ್ತಾ ಇರ್ತಾರೆ. ಅಂದರೆ ಈ ಥರ ಒಂಥರ ಸಮಾಜಮುಖಿಯಾಗಿ ಎಲ್ಲ ಟೀಕೆಗಳನ್ನು, ಸಲಹೆಗಳನ್ನು, ಬುದ್ಧಿವಾದವನ್ನು, ಹೊಗಳಿಕೆಗಳನ್ನು ಸಮಭಾವದಲ್ಲಿ ತಗೊಂಡು ಮುಂದೆ ಹೋಗಬೇಕಾದ್ರೆ ನಮ್ಮ ಮನಸ್ಸಿನ ಸಿದ್ಧತೆ ಹೇಗಿರಬೇಕಾಗುತ್ತೆ ಅದನ್ನು ಹೇಳ್ತೀರಾ? ಮೊದಲು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇದೆಲ್ಲನೂ ನಾನು ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ, ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ಇದನ್ನು ಏನಕ್ಕೆ ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಇದಿಷ್ಟು ನನ್ನ ಮೈಂಡಲ್ಲಿ ಕ್ಲಿಯರ್ ಆಗಿರೋದ್ರಿಂದ ಯಾರು ಏನು ಕುಹಕ ಮಾತಾಡಿದ್ರು ಅಥವಾ ಯಾರು ಒಳ್ಳೇದು ಹೇಳಿದ್ರು ನಾ ಕೇಳಿಸ್ಕೊತಾ ಇರ್ತೀನಿ, ಮನಸ್ಸಲ್ಲಿ ಇಟ್ಕೊಂಡು
ಕುಹಕಗಳಿಗೆ ನಾನು ಏನ್ ತರ ರೆಡಿ ಆಗ್ಬೇಕು ನೆಕ್ಸ್ಟ್ ಟೈಮ್ ಅಷ್ಟೇ, ಅದನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಈಗ ವಸ್ತ್ರ ವಿನ್ಯಾಸಕಿಯಾಗಿ, ಸಾಹಿತ್ಯ ಸಂಭ್ರಮದ ಸಂಯೋಜಕಿಯಾಗಿ, ಉದ್ಯಮಿಯಾಗಿ, ಪುಸ್ತಕ ಪ್ರೇಮಿಯಾಗಿ ನಿಮ್ಮ ಬಗ್ಗೆ ಮಾತನಾಡ್ದು, ಇದೆಲ್ಲ ಬಿಟ್ಬಿಟ್ಟು ಆಸ್ ಎ ಹ್ಯೂಮನ್ ಬೀಯಿಂಗ್, ಒಬ್ಳು ಮನುಷ್ಯಳಾಗಿ ನೀವು ಹೇಗಿರ್ತೀರಾ? ಒಬ್ರು ತಾಯಿಯಾಗಿ, ಮಗಳಾಗಿ, ಪತ್ನಿಯಾಗಿ ನಿಮ್ ಜೀವನ ಹೇಗಿರುತ್ತೆ ಅಂತ ಹೇಳ್ತೀರಾ? ಪತ್ನಿಯಾಗಿ ಹೇಗಿರ್ತೀನಿ ಅಂತ ನಮ್ಮ ಹಸ್ಬೆಂಡ್ ಅವ್ರ ಹತ್ರ ಕೇಳಿದ್ರು. ಬಟ್ ಆದ್ರೂ ನನ್ಗೆ ಇಲ್ಲಿವರೆಗೆ ಯಾವುದು ಮನೆಯಲ್ಲಿ ಯಾವುದು ಏರುಪೇರುಗಳು ಕಾಣಲಿಲ್ಲ. ಯಾಕಂದ್ರೆ ನನ್ನ ಮಗನಿಗೆ ನಿರುತ್ಸಾಹಗೊಳಿಸಿ ಮಾಡಿಲ್ಲ, ಯಾಕಂದ್ರೆ ಈಗ ನನ್ನ ಮಗಂಗೆ ಸ್ಕೂಲ್ ಶುರು ಆಗಿ 3 ತಿಂಗಳಾಗಿದೆ ಅಂದ್ರೆ ಈ ವರ್ಷದ್ದು, ಅವನ್ಗೆ ಸ್ಟಾರ್ ಆಫ್ ದ ಮಂತ್ ಅಂತ ಬಂತು. ಸೊ ಸ್ಟಾರ್ ಆಫ್ ದ ಮಂತ್ ಯಾವಾಗ ಕೊಡ್ತಾರೆ, ಆ ಮಕ್ಕಳು ಚೆನ್ನಾಗಿ ಅವ್ರದ್ದು ಪ್ರತಿಭೆನ ಕ್ಲಾಸಲ್ಲೂ ತೋರಿಸ್ದಾಗಕ್ಕಿಂತ ಅಲ್ಲಿ ಚೆನ್ನಾಗಿ ಓದ್ಬೇಕು ಮತ್ತೆ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು ಏನೇನೋ ಅವ್ರದಿರುತ್ತಲ್ಲ, ಅದಾಗಿರೋದ್ರಿಂದ ನಿಮ್ಗೆ ಅದ್ರ ವಿಷಯ ಅರ್ಥ ಆಯ್ತು. ಆಮೇಲೆ ನನ್ನ ಮಗ ಅವನ್ ಸ್ಪೋರ್ಟ್ಸ್ ಅಲ್ಲಿದ್ದಾನೆ ಮತ್ತೆ ಓದದ್ ಕಡೆನೂ ಗಮನ ಕೊಡ್ತೀನಿ, ಮತ್ತೆ ನಾವು ಚಿಲ್ಡ್ರನ್ ಬುಕ್ ಕ್ಲಬ್ ನಡೆಸೋದ್ರಲ್ಲಿ ಅದರಲ್ಲೂ ಇದ್ದಾನೆ ಅವನು. ತಾಯಿ ನಮ್ಮ ತಂದೆ ಇಲ್ಲ, ನಾ ಫಸ್ಟ್ ನಮ್ಮ ಅಮ್ಮಂದು ಏನಿದೆ ಅದನ್ನ ಎಲ್ಲ ಸಾರ್ಟ್ ಔಟ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಟ್ರಾವೆಲ್ ಮಾಡ್ತಾ ಇದ್ರು, ಆಮೇಲೆ ನಾನು ಯಾವ ಮೀಟಿಂಗ್ ಅಲ್ಲಿದ್ರು ನನ್ನ ಮಗಂದು ನಮ್ಮ ತಾಯಿದು ಫೋನ್ನ ಪರ್ಮಿಷನ್ ತಗೊಂಡು ಆಚೆ ಹೋಗಿ ತಕ್ಷಣ ಅಟೆಂಡ್ ಮಾಡಿ ಬರ್ತೀನಿ. ಸೊ ನನ್ನ ಗಂಡ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ಸೊ ನಾನು ಮೂರನೇದಾಗ ಬರೋದು ಲೈನಲ್ಲಿ ಅಂತ. ಬಟ್ ಅವರಿಬ್ರು ಫೋನ್ ಮಾಡಿದ್ರೆ ಫಸ್ಟು ಅದನ್ನು ಅಟೆಂಡ್ ಮಾಡ್ತೀನಿ ಏನಿದೆ ಅಂದ್ಬಿಟ್ಟು ನೋಡಿ. ಸೊ ಯಾಕಂದರೆ ಮನೆಯಲ್ಲಿ ಎಷ್ಟು ನೆಮ್ಮದಿ ಇರುತ್ತೆ ಅದ್ರ ಮೇಲೇ ನಾವು ಮುಂದುವರಿಸ್ಕೊಂಡು ಹೋಗಕ್ಕೆ ಸಾಧ್ಯ. ಸೊ ನನಗನ್ಸೋದು ಮನೆಯಲ್ಲಿ ನಾವು ಸಂತೋಷವಾಗಿದ್ದಷ್ಟು ನಮ್ಮ ಸಮಾಜ ಸೇವೆ ಆಗಲಿ ನಮ್ಮ ಪ್ರೊಫೆಷನ್ ಆಗಲಿ ಎಲ್ಲಾನು ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು ಅಂತ ನಾನು ಅನ್ಕೊಂಡಿರ. ಈಗ ಬೆಳೀತಾ ಬೆಳೀತಾ ನಮ್ಮ ಯೋಚನೆಯ ವಿಧಾನವನ್ನು ಬದಲಾಗ್ತಾ ಇರುತ್ತೆ, ಯಾಕಂದ್ರೆ ನೀವು ಅಷ್ಟೆಲ್ಲ ಓಡಾಡೋದ್ರಿಂದ, ಜನರಿಂದ, ನೀವು ಕಂಡ ಲೋಕದಿಂದ, ನೀವು ಓದಿದ ಪುಸ್ತಕಗಳಿಂದ, ಬೇರೆ ಬೇರೆ ವಿಷಯಗಳನ್ನು ಕಲಿತಾ ನಾವು ಮಾಗ್ತಾ ಹೋಗ್ತೀವಿ. ನೀವು ಮೈಸೂರಿನಲ್ಲಿ ವೈಸ್ ಚಾನ್ಸಲರ್ ಲೈಬ್ರರಿಯಲ್ಲಿ ಪುಸ್ತಕ ಹುಡ್ಕೊಂಡು ಓಡಾಡ್ತಾ ಇದ್ದ ಆ ಹುಡುಗಿಯ ಕಾಲದಿಂದ ಈಗಿನ ಕಾಲಕ್ಕೆ ಯಾವ ರೀತಿ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಯೋಚನಾ ಲಹರಿಯಲ್ಲಿ ಯಾವ ರೀತಿಯ ಒಳ್ಳೆಯ ಬದಲಾವಣೆಗಳಾಗಿದೆ ಅಂತ ಹೇಳ್ತೀರಾ? ಒಳ್ಳೆ ಬದಲಾವಣೆ ಅಂದ್ರೆ ಈ ಸಾಹಿತ್ಯ ಸಂಭ್ರಮನ ನಾನು ಗಟ್ಟಿಯಾಗಿ ನಿಂತ್ಕೊಂಡು ಮಾಡ್ತಾ ಇರೋದೇ ಬದಲಾವಣೆ ಅಂತ ಹೇಳ್ಬೋದು. ಬಟ್ ನನ್ಗನ್ಸೋದು ನಾನು ಆ ಲೈಬ್ರರಿಯಲ್ಲಿ ಓಡಾಡ್ತಾ ಇದ್ದಿದ್ದ ಚಿಕ್ಕ ಹುಡುಗಿ ಬೆಳೆದೇ ಇಲ್ಲ ಅನ್ಸುತ್ತೆ. ಆ ಪುಸ್ತಕಗಳು ಇವಾಗ ಮರೆಯಾಗ್ತಾ ಇದೆ, ಆ ಪುಸ್ತಕನ ವಾಪಸ್ ಹೇಗೆ ತರಬೇಕು ಅನ್ನೋದನ್ನ ನಾನು ನಿರಂತರವಾಗಿ ಆ ಕೆಲಸ ಮಾಡ್ತಾನೆ ಇದ್ದೀನಿ. ಪುಸ್ತಕ ಅಂದರೆ ಫಿಸಿಕಲ್ ಬುಕ್ಕೇ ತಗೋಬೇಕು ಅಂತೇನಿಲ್ಲ, ಕಿಂಡಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಬೇರೆಯವ್ರ ಹತ್ರ ಇಸ್ಕೊಂಡು ಹೇಗೆ ಅದನ್ನು ಓದ್ಬೋದು, ಅದು ನಿರಂತರವಾಗಿ ಕೆಲಸ ಮಾಡ್ತಾನೇ ಇದ್ದೀನಿ ನಾನು. ಈಗ ಪ್ರತಿಯೊಂದು ಬುಕ್ ಕ್ಲಬ್ ಮೆಂಬರುವೆ, ಕನ್ನಡ ಮತ್ತು ಚಿಲ್ಡ್ರನ್ನು ಮತ್ತು ಆರ್ಫನೇಜು, ಸ್ಲಮ್ಮು, ಡಿಫ್ರೆಂಟ್ಲಿ ಏಬಲ್ಡ್. ಇಲ್ಲಿ ನಾನು ಕೊಯಂಬತ್ತೂರಲ್ಲಿ ಒಂದು ಸ್ಲಮ್ಮಲ್ಲಿ ನನ್ನ ಹೆಸರೇ ಇಟ್ಬಿಟ್ಟು ಬುಕ್ ಲೈಬ್ರರಿ ಮಾಡಿದ್ದಾರೆ. ಸೊ ಅಷ್ಟರವರೆಗೂ ಪ್ರೋಗ್ರೆಸ್ ಆಗಿದೆ. ಸೊ ನನಗನ್ಸೋದು ನನ್ನ ಮೈಂಡಲ್ಲಿ ಬೆಳೆದಿದ್ದೀನಿ, ಬಟ್ ಆ ನನ್ನ ಮನಸ್ಸಿನಲ್ಲಿರೋ ಆ ಪುಸ್ತಕ ಅನ್ನೋ ಪ್ರೇಮನ ನಾನು ಬಿಟ್ಟೇ ಇಲ್ಲ. ಸೊ ಆ ಚಿಕ್ಕ ಹುಡುಗಿಯಾಗಿ ಇನ್ನೂ ಆ ಲೈಬ್ರರಿಯಲ್ಲೇ ಓಡಾಡ್ತಾ ಇರ್ತೀನಿ, ಅದು ಗೌರ್ಮೆಂಟ್ ಲೈಬ್ರರಿ ಆಗಿರ್ಬೋದು, ವೈಸ್ ಚಾನ್ಸಲರ್ ಲೈಬ್ರರಿ ಆಗಿರ್ಬೋದು. ಯಾಕಂದರೆ ನಾವು ಚಿಕ್ಕವರಿರುವಾಗ ಲೈಬ್ರರಿ ತುಂಬ ಇತ್ತು ಮೈಸೂರಲ್ಲಿ, ಮತ್ತೆ 5 ಮೊಬೈಲ್ ಲೈಬ್ರರಿಗಳು ಬರ್ತಾ ಇತ್ತು. ಈಗ ನಮ್ಮ ಊರಿನ ನೇಯ್ಗೆ ಮಗ್ಗಗಳು, ಕುಸುರಿ ಕೆಲಸಗಾರರು, ನಮ್ಮ ಕಲಾವಿದರು ಬಹಳ ಅತಂತ್ರದ ಜೀವನವನ್ನು ಬದುಕ್ತಾ ಇದ್ದಾರೆ, ಎಲ್ಲ ಈ ಹೊಸ ಹೊಸ ಆವಿಷ್ಕಾರಗಳಿಂದಾಗಿ, ಕೈಗಾರಿಕೆಗಳಿಂದಾಗಿ. ಈ ಥರದ ನಮ್ಮ ಗ್ರಾಮ ಮಟ್ಟದ ಕಲಾವಿದರು, ನೇಯ್ಗೆಯವರು, ಮಗ್ಗದವರು, ಕುಸುರಿ ಕೆಲಸಗಾರರು ಎಲ್ಲರೂ ಒಂಥರ ದುರಂತದ ಸ್ಥಿತಿಯತ್ತ ಹೋಗ್ತಾ ಇದ್ದಾರೆ. ನೀವು ಅವ್ರನ್ನ ಪುನರುಜ್ಜೀವನಗೊಳಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ. ಈಗ ರೇಡಿಯೋ ಕೇಳುವವರಿಗೆ ನೀವು ಏನು ಹೇಳ್ತೀರಾ? ನಾವು ಕೇಳುಗರಾಗಿ, ನಾಗರಿಕರಾಗಿ ನೇಯ್ಗೆ ಕೈಮಗ್ಗಗಳನ್ನು ಹೇಗೆ ಉಳಿಸ್ಬೋದು ಅಂತ ಹೇಳ್ತೀರಾ? ಎಲ್ಲರೂ ಯಾವಾಗ್ಲೂ ಈ ಪ್ರೆಸೆಂಟೇಷನ್ ಅನ್ನೋದನ್ನ ಒಬ್ರು ಒಬ್ರು ಕೊಡ್ತಾ ಇರ್ತಾರೆ, ಅದು ಎಲ್ಲಾ ಲೆವೆಲಲ್ಲೂ ನಡೆಯುತ್ತೆ. ನಿಮ್ಮ ನಿಮ್ಮ ಸುತ್ತ ನೋಡಿ, ಅಲ್ಲಿ ಏನು ಸ್ಪೆಷಲ್ ಇದೆ ಅಂತ ಸಾಮಾನನ್ನ ಕೊಂಡ್ಕೊಂಡು ಒಬ್ಬರಿಗೆ ಗಿಫ್ಟ್ ಅಂತ ಕೊಡಿ, ಉಡುಗೊರೆಯಾಗಿ ಕೊಡಿ. ಅವಾಗ ಏನಾಗುತ್ತೆ ಅಂದ್ರೆ, ನಮ್ಮ ಸುತ್ತ ಇರೋರಿಗೆ ನಾವು ಜೀವ ಕೊಡ್ತಾ ಬಂದ್ರೆ ಅವರೆಲ್ಲರನ್ನು ನಾವು ಸಮೂಹನೇ ಬೆಳೆಸ್ಬಿಡ್ಬೋದು. ಶುಭ ಇವತ್ತು ನಮ್ಮ ಆಕಾಶವಾಣಿ ಕೇಳುಗರಿಗೂ ಕೂಡ ಅಂತಹ ಬಹಳ ದೊಡ್ಡ ಒಂದು ಉಡುಗೊರೆಯನ್ನ ನಿಮ್ಮ ಮಾತುಗಳ ಮೂಲಕ ಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ನನಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು. ಇದುವರೆಗೆ ಸ್ತ್ರೀ ಚೇತನ ಕೇಳಿದಿರಿ. ಉದ್ಯಮಿ ಹಾಗೂ ಸಮಾಜ ಸೇವಕಿ ಶುಭಾ ಸಂಜಯ್ ಅರಸ್ ಅವರೊಂದಿಗೆ ಮಾತುಕತೆ ನಡೆಸಿದವರು ಅಬ್ದುಲ್ ರಶೀದ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.